शशि प्रेजेंट मैम, वर्षा प्रेजेंट मैम, वसंत कुमार प्रेजेंट मैम, विद्या विद्या एब्सेंट मैम। ತುಂಬಾ ದಿನ ವಿದ್ಯಾ ಸ್ಕೂಲ್ ಬರ್ಲೆ ಇಲ್ಲ, ಯಾಕೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ದಿನ ಟೀಚರ್ ಅವಳ ಹೆಸರು ಕೂಗೋರು, ನಾನು ಮಿಸ್ ಇಲ್ದ ಆಬ್ಸೆಂಟ್ ಅಂತಿದ್ದೆ. ವಿದ್ಯಾ ಆಬ್ಸೆಂಟ್ ಮ್ಯಾಮ್, ವಿದ್ಯಾ ಆಬ್ಸೆಂಟ್ ಮ್ಯಾಮ್, ವಿದ್ಯಾ ಆಬ್ಸೆಂಟ್ ಮ್ಯಾಮ್, ವಿಶಾಲ್ ಆಬ್ಸೆಂಟ್ ಸರ್. ಸೈಲೆನ್ಸ್ ಸೈಲೆನ್ಸ್. ಆನಂದ್, ರಂಗಪ್ಪ, ಕವಿತಾ, ಸೌಮ್ಯ, ವಿದ್ಯಾ ಆಬ್ಸೆಂಟ್ ಮ್ಯಾಮ್. ಆಗ ನನಗೆ ಫ್ರ್ಯಾಕ್ಚರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ವಿದ್ಯಾ ಕೈಯೇ ಹೊರಟೋಯ್ತೇನೋ ಅನ್ಕೊಂಡೆ. ಅವತ್ತು ಅವಳು ಕಿವಿಗೆ ಚುಮ್ಕಿನೂ ಹಾಕಿರಲಿಲ್ಲ. ರೈಟ್ ದ ಆಪೋಸಿಟ್ಸ್ ಆಫ್ ಔಟ್. ವಿದ್ಯಾ, ಇಫ್ ಯು ಕಾಂಟ್ ರೈಟ್ ಇಟ್ಸ್ ಓಕೆ, ಕಾಪಿ ದ ನೋಟ್ಸ್ ಫ್ರಮ್ ಯುವರ್ ಫ್ರೆಂಡ್ಸ್. ನಾವು ತಾಲ್. ನನಗೆ ತುಂಬ ಬೇಜಾರಾಯ್ತು. ಪಾಪ ವಿದ್ಯಾ ಅನಿಸ್ತು. ನೋಟ್ಸ್ ಬರ್ಕೊಳ್ದೆ ಹೋದ್ರೆ ಅವಳು ಮನೆಗೆ ಹೋಗಿ ಹೆಂಗೆ ಓದ್ತಾಳೆ ಅನಿಸ್ತು ಅಂತ ಯೋಚನೆ ಬಂದಾಗ, ನಾವು ಹುಡುಗರು ಮಾಡೋ ಕೆಲಸ ಒಂದೊಂದಲ್ಲ ಬಿಡಿ. ಅವತ್ತಿಂದ ನಾನು ಎಲ್ಲ ಕ್ಲಾಸಲ್ಲಿ ಬರೀ ವಿದ್ಯಾ ನೋಟ್ಸಲ್ಲೇ ಬರಿತಾ ಇದ್ದೆ. ಮಾ, ಹೊಟ್ಟೆ ಸಿತ್ತಿದೆ, ಏನಾದ್ರೂ ಕೊಡು. ಯಾಕೋ ಕ್ಲಾಸ್ ಬುಕ್ಕಲ್ಲಿ ಏನು ಬರ್ಕೊಂಡ್ ಬಂದಿಲ್ಲ? ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಏನ್ ಮಾಡ್ತಿರ್ತೀಯ? ಮಾಡ್ತೀನಿ ಇರು ನಿಮ್ಗೆ. ಏಯ್ ವಿಶು, ನಿಂತ್ಕೊಳ್ಳೋ ನಿಂತ್ಕೊಳ್ಳೋ. ಅಮ್ಮ ಹೊಡೆದಿದ್ ಸಾಕಾಗಿಲ್ಲ ಅಂತ ಪ್ರಿನ್ಸಿಪಲ್ ಇನ್ನೊಂದಿಷ್ಟು ಹೊಡೆದ್ರು. ಅವರು ಅವ್ರ ಹೆಂಡತಿ ಮೇಲಿರೋ ಕೋಪನೆಲ್ಲ ನನ್ನ ಮೇಲೆ ತೀರಿಸ್ಕೊಂಡ್ರು. ಪಾಪ ಪ್ರಿನ್ಸಿಪಲ್ ಅಂತ ನಾನು ಸುಮ್ಮನೆ ಹೊಡೆಸ್ಕೊಂಡೆ. ಅಲ್ಲಿಗೆ ಮೂರನೇ ಕ್ಲಾಸ್ ಮುಗಿತು. ಹಂಗೋ ಹಿಂಗೋ ಮಾಡಿ ಒಂದು 60% ತೆಗೆದಿದ್ದೆ. ಗೇಟ್ ಹತ್ರ ವಿದ್ಯಾ ನಿಂತಿದ್ಲು. ಫಸ್ಟ್ ಟೈಮ್ ನಾನು ಅವಳನ್ನ ಕಲರ್ ಡ್ರೆಸ್ಸಲ್ಲಿ ನೋಡಿದ್ದು. ಪಿಂಕ್ ಕಲರ್ ಫ್ರಾಕ್ ಹಾಕಿದ್ಲು, ಪಿಂಕ್ ಕಲರ್ ಓಲೆ ಕೂಡ ಇತ್ತು. ಅವಳು ಫಸ್ಟ್ ರ್ಯಾಂಕ್ ಕ್ಲಾಸ್ಗೆ. ನಾನು ಬರ್ಕೊಟ್ಟಿರೋ ನೋಟ್ಸ್ ಎಲ್ಲ ಹೆಲ್ಪ್ ಆಗಿರುತ್ತೆ. ಹತ್ರ ಹೋದಾಗ ರಿಪೋರ್ಟ್ ಕಾರ್ಡನ್ನು ಬಚ್ಚಿಟ್ಕೊಂಡೆ. ಅವಳು ಪ್ರೀತಿಯಿಂದ ನನಗೊಂದು ಚಾಕ್ಲೇಟ್ ಕೊಟ್ಲು. ವ್ಯಾಕ್ಯೂಮ್ ಕ್ಲೀನರ್ ಬಿಟ್ಟು ಆಕ್ವಾಗಾರ್ಡ್ ಸೇಲ್ಸ್ಮನ್ ಆದರೂ ನಮ್ಮ ಪೋಲಿ ಅಪ್ಪ. ಹಾಗಾಗಿ ಮನೆ ಚೇಂಜ್ ಆಯಿತು, ಜೊತೆಗೆ ಸ್ಕೂಲು ಚೇಂಜ್ ಆಯಿತು. ನಾನು ಮತ್ತೆ ವಿದ್ಯೆ ನೋಡಲೇ ಇಲ್ಲ. ಅಪ್ಪ ಅಪ್ಪ ಚೌಕಿ ಅಪ್ಪ, ನಿಲ್ಸು ನಿಲ್ಸು. Mm-hmm.